ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸೈಯದ್ ಹಿದಾಯತ್ ಗಣಿನಗರಿ ಬಳ್ಳಾರಿಯ ಹೊರವಲಯದ ಆಂದ್ರಾಳು ಸಮೀಪದ ಕಾಂಟ್ರಾ ಗೇಟ್ ಬಳಿ ಬೆಳಂಬೆಳಗ್ಗೆ ಆಟೋ ಡ್ರೈವರ್ನ ಕೊಲೆಯಾಗಿದೆ ಸದ್ಯ ಬಳ್ಳಾರಿಯ ಮಿಲ್ಲರ್ಪೇಟೆ ರಾಮ್ಬಾಬು ಕೊಲೆಯಾದ ವ್ಯಕ್ತಿ ಅಂತ ಗುರುತಿಸಲಾಗಿದೆ ಈ ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಇನ್ನು ಸುದ್ದಿ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ರಮೇಶ್ ಕುಮಾರ್ ಬ್ರೂಸ್ ಪೇಟೆ ಠಾಣೆಯ ಸಿಪಿಐ ನಾಗರಾಜ್ ನೇತೃತ್ವದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಬ್ರೂಸ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕೋವಿಡ್ ಅಟ್ಟಹಾಸ ತಡೆಗೆ ರಾಜ್ಯ ಸರ್ಕಾರ ಇವತ್ತಿಂದ 14 ದಿನಗಳ ಕಾಲ ಕಠಿಣ ಲಾಕ್ಡೌನ್ ವಿಧಿಸಿದೆ ಸದ್ಯ ಇಂದಿನಿಂದ ಕಠಿಣ ನಿರ್ಬಂಧಗಳಿದೆ ಲಾಕ್ಡೌನ್ ರಾಜ್ಯಾದ್ಯಂತ ಜಾರಿಯಾಗಿದೆ ಅಂದಹಾಗೆ ಲಾಕ್ಡೌನ್ ವೇಳೆ ಅನಗತ್ಯ ವಾಹನ ಓಡಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲಾಗಿತ್ತು ಅಗತ್ಯ ವಸ್ತುಗಳ ಖರೀದಿಗೂ ಜನರು ವಾಹನಗಳಲ್ಲಿ ಸಂಚರಿಸುವುದಕ್ಕೆ ಸಂಪೂರ್ಣ ನಿಷೇಧಿಸಲಾಗಿದೆ ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಕಿರಾಣಿ ಅಂಗಡಿ ಮದ್ಯದ ಅಂಗಡಿ ಮಾಂಸ ತರಕಾರಿ ಅಂಗಡಿ ತೆರೆದಿದ್ದವು ಬಳಿಕ ವ್ಯಾಪಾರಕ್ಕೆ ಯಾವುದೇ ಅವಕಾಶ ನೀಡಿಲ್ಲ ಈ ವೇಳೆ ಸಾರ್ವಜನಿಕ ಖರೀದಿಗಾಗಿ ಅಂಗಡಿಗಳಿಗೆ ನಡೆದುಕೊಂಡು ಹೋಗುವ ದೃಶ್ಯಗಳು ಕಂಡುಬಂತು ಇದೇ ವೇಳೆ ಸರ್ಕಾರದ ನಿಯಮ ಮೀರಿ ವಾಹನದಲ್ಲಿ ಅನಗತ್ಯವಾಗಿ ಓಡಾಡಿದವರ ಗಾಡಿಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಬೆಳಗ್ಗೆ 10 ಗಂಟೆಯ ಬಳಿಕ ಜನರ ಓಡಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲಾಗಿತ್ತು ಆದರೆ ಕೆಲವು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕಠಿಣ ನಿರ್ಬಂಧಗಳಿರುವ ಲಾಕ್ಡೌನ್ ವಾಹನ ಸವಾರರು ಮಾತ್ರ ಕ್ಯಾರೆ ಎನ್ನದೆ ಓಡಾಟ ನಡೆಸಿದ್ದಾರೆ ಇನ್ನು ಕೊರೋನಾ ಎರಡನೇ ಅಲೆ ಕೈಮೀರುತ್ತಿರುವ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವ ನಿಟ್ಟಿನಲ್ಲಿ ಇಂದಿನಿಂದ 14 ದಿನದವರೆಗೆ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಾಗಿದ್ದು ರಾಜ್ಯಾದ್ಯಂತ ಪೊಲೀಸರು ನಾಕಾಬಂದಿ ಹಾಕಿ ಕಾವಲು ಹಾಕಿದ್ದಾರೆ ಅಂದ ಹಾಗೆ ಕೊರೋನಾ ಸರಪಳಿ ತುಂಡರಿಸಲು ಲಾಕ್ಡೌನ್ ಜಾರಿಯಾಗಿದ್ದರು ಕೆಲವರು ಅನಗತ್ಯವಾಗಿ ರಸ್ತೆಗೆ ಬಂದು ಪೊಲೀಸರ ಲಾಠಿ ಏಟು ತಿಂದಿದ್ದಾರೆ ಬೆಳ್ಳಂಬೆಳಗ್ಗೆ ಫೀಲ್ಡಿಗೆ ಇಳಿದ ಪೊಲೀಸರು ವಾಹನ ಸವಾರರಿಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟು ವಾಹನ ಸೀಸ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದ ದೃಶ್ಯ ಎಲ್ಲೆಡೆ ಕಂಡುಬಂತು ಇದಲ್ಲದೆ ವಿನಾಕಾರಣ ರಸ್ತೆಗೆ ಇಳಿದು ಪೊಲೀಸರ ಕೈಗೆ ಸಿಕ್ಕಿಬಿದ್ದ ವಾಹನ ಸವಾರರು ನಮ್ಮಿಂದ ತಪ್ಪಾಗಿದೆ ಪ್ಲೀಸ್ ಬೈಕ್ ಕೊಡಿ ಸರ್ ಅಂತ ಪೊಲೀಸರಿಗೆ ಕೆಲವರು ದುಂಬಾಲು ಬಿದ್ದಿದ್ರು ಹಲವರು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದು ಲಾಠಿ ಏಟು ತಿಂದರು ಸಾವಿರಾರು ಬೈಕ್ ಮತ್ತು ಕಾರ್ಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ
Thank you.
मीडिया उमर उमर ले चेक मार्ली चेक मार्ली
ಮೇಗಡೆ ಕಾಣಲ್ಲ ನನಗೆ ಫುಲ್ ಕಾಣುತ್ತೆ ಅಲ್ಲ ನನಗೆ ಕಾಣಿಸ್ತಿಲ್ಲ ಬೈಕ್ ಇಂದ ಪ್ರತಿನಿಧಿ ಬೈಕ್ ರೋಷಣ ಅಂದ್ರೆ
दूर अंत हाँ
ಗಾಡಿ ಮೇಲೆ ಏನಾದರೂ ಹಣ್ಣು ಅಥವಾ ತರಕಾರಿ ಮಾರಾಟ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಬೆಳಗ್ಗೆ 6 ರಿಂದ ಸಂಜೆ 6 ವರೆಗೂ ಅವಕಾಶ ಇರುತ್ತೆ. ಈ ಹಿಂದೆ ಮಾರ್ಕೆಟ್ ವ್ಯವಸ್ಥೆಗೆ ಈಗಾಗಲೇ ನಾವು ಎಲ್ಲ ಮುನ್ಸಿಪಾಲಿಟಿ ಲಿಮಿಟ್ಸ್ ಅಲ್ಲಿ ಕೂಡ ಕಮಿಷನರ್ಸ್ಗಳಿಗೂ ನಮ್ಮ ಆಫೀಸರ್ಸ್ಗಳು ಇಂಟ್ರಾಕ್ಟ್ ಮಾಡ್ಕೊತಾ ಇದ್ದಾರೆ. ಆದಷ್ಟು ಈ ವಾರ್ಡ್ ವೈಸ್ ಒಂದೊಂದು ತಳ್ಳೋ ಗಾಡಿ ಟೈಪು ವ್ಯವಸ್ಥೆ ಮಾಡಿಕೊಂಡು ಅಲ್ಲೇನೇ ಅವ್ರಗಳಿಗೆ ಕಳಿಸಿ ಸೋದಕ್ಕೆ ಜನಗಳು ಹೊರಗಡೆ ಬರ್ದಂಗೆ ಆಗುತ್ತೆ. ಅದನ್ನು ಇಟ್ ವಿಲ್ ಫೆಸಿಲಿಟೇಟ್ ಇವ್ರ ಪರ್ಚೇಸ್ ಆಲ್ಸೋ ಅಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಪೇಷಂಟ್ ಅಟೆಂಡೆನ್ಸು ಅಥವಾ ಯಾವುದಾದ್ರೂ ಕಂಪ್ನಿಗಳಿಗೆ ಅಥವಾ ಗೌರ್ಮೆಂಟ್ ಕೆಲಸಕ್ಕೆ ಹೋಗುವಾಗ ಐಡಿ ಕಾರ್ಡ್ ಅಂಥವ್ರಿಗೆ ಬಿಟ್ಟು ಯಾರೂ ಅಲೋ ಮಾಡ್ತಾ ಇಲ್ಲ. ನಾವು ಪೇಷಂಟ್ ಅವರು ದಿನಸಿ ತೊಗೊಳ್ಳಿಕ್ಕೆ ಹೋಗ್ಬೇಕು ಅಥವಾ ಸುಮ್ಮನೆ ಅನ್ನೆಸೆಸರಿ ಓಡಾಟ ಮಾಡ್ತಾ ಇರ್ತಾರೆ ಆ ಥರದವ್ರನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ವಿ ಆರ್ ಸೀಸಿಂಗ್ ದಿ ವೆಹಿಕಲ್ಸ್. 14 ದಿನ ಆ ಗಾಡಿಗಳನ್ನ ನಾವು ಬಿಡೋದಿಲ್ಲ, ಸ್ಟೇಷನ್ ಹತ್ರನೇ ಹಾಕ್ಕೊಂಡಿರ್ತೀವಿ. 14 ಡೇಸ್ ವಿಲ್ ನಾಟ್ ಬಿ ರಿಲೀಸಿಂಗು. ಎಷ್ಟು ಹೇಳ್ತೀನಿ ನಾನು ಸಂಜೆ ಅಷ್ಟೊತ್ತಿಗೆ ಇವತ್ತು ಟೋಟಲ್ ಎಷ್ಟು ವೆಹಿಕಲ್ ಸೀಜರ್ ಮಾಡಿದ್ದೀವಿ ಅಂತಂದು ಹೇಳ್ತಿರ್ತೀನಿ. ಇವತ್ತು ಬೆಳಗ್ಗೆಯಿಂದಲೇ ನಮ್ಮ ಆಫೀಸರ್ಸು ಎಲ್ಲನೂ ರೌಂಡ್ಸು ಇದ್ದಾರೆ, ಇನ್ಕ್ಲೂಡಿಂಗ್ ಅವರ್ DYSP ಇನ್ಸ್ಪೆಕ್ಟರ್ಸ್ ಎಲ್ಲ ಕಡೆ ಎಲ್ಲರೂ ಟ್ರಾಫಿಕ್ ಚೆಕ್ ಪೋಸ್ಟ್ ಒಂದು 27 ಕಡೆ ಹಾಕ್ಕೊಂಡಿದ್ದೀವಿ. ಅದು ಬಿಟ್ಟು ಈಗ ನೀವು ನೋಡ್ತೀರಂದ್ರೆ ಈ ಚಿಂತಾಮಣಿಲಿ ಒಂದು 5-6 ಕಡೆಗೆ ಎಲ್ಲ ಎಂಟ್ರಿ ಪಾಯಿಂಟ್ಸ್ ಯಾವ್ದಾದ್ರಿದೆ ಎಲ್ಲ. ಉಚಿತ ಭವಿಷ್ಯ, ಖಚಿತ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್. ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ಲೈಂಗಿಕ ಸಮಸ್ಯೆ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ಪ್ರೇಮದಲ್ಲಿ ಮೋಸ, ಶತ್ರುನಾಶ, ಶತ್ರುವಶ, ಮಾಟ ಮಂತ್ರ, ವಾಮಾಚಾರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9945814147. ಕೊರೋನಾ ಸೋಂಕಿತ ಗರ್ಭಿಣಿ ಮಹಿಳೆ ಆಂಬ್ಯುಲೆನ್ಸ್ನಲ್ಲಿ ಮಗುವಿಗೆ ಜನ್ಮ ನೀಡಿದ ಘಟನೆ ಮೈಸೂರಿನ
ಚಿಕ್ಕಳ್ಳಿ ಗ್ರಾಮದ ಬಳಿ ನಡೆದಿದೆ. ಸದ್ಯ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದ ಮಹಿಳೆ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಅಂದ ಹಾಗೆ ಕೊರೋನಾ ಪಾಸಿಟಿವ್ ಹಿನ್ನೆಲೆಯಲ್ಲಿ 108 ಆಂಬ್ಯುಲೆನ್ಸ್ ಚಾಲಕ ಕರೆದೊಯ್ಯಲು ಹಿಂದೇಟು ಹಾಕಿದ್ದು, ಬಳಿಕ ಅಧಿಕಾರಿಗಳ ಆದೇಶದ ಮೇರೆಗೆ ಮೈಸೂರಿಗೆ ಕರೆದೊಯ್ಯುವ ವೇಳೆ ಆಂಬ್ಯುಲೆನ್ಸ್ನಲ್ಲೇ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಇನ್ನು ಮೈಸೂರು ನಗರದ ವಿವಿಪುರಂ ಆಸ್ಪತ್ರೆಯಲ್ಲಿ ತಾಯಿ ಮಗು ಸುರಕ್ಷಿತವಾಗಿ ಇದ್ದಾರೆ. ಸದ್ಯಕ್ಕಿಷ್ಟೇ ಸುದ್ದಿ, ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.